ಹಣ ಮತ್ತು ಯುವತಿ ವಿಚಾರಕ್ಕೆ ಯುವಕನ ಹತ್ಯೆ ಮಾಡಲಾಗಿದೆ. ಕೇವಲ 8 ತಾಸಿನಲ್ಲಿ ಮೂವರು ಆರೋಪಿಗಳ ಎಡೆಮುರಿ ಕಟ್ಟಿದ ಕಾಕಿ ಪಡೆ. ಬೆಂಗಳೂರು ಎಚ್‌ಎಎಲ್ ಪೊಲೀಸ್ ವ್ಯಾಪ್ತಿಯಲ್ಲಿ ಯುವತಿಯ ವಿಚಾರಕ್ಕಾಗಿ ಶುರುವಾದ ಜಗಳ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿರುವುದು ಬೆಳಕಿಗೆ ಬಂದಿತ್ತು. ಆಡು ಹಗಲೇ ನಡೆದಿದ್ದ ಲಿಖಿತ್ ಎನ್ನುವವನ ಕೊಲೆಗೆ ಸಂಬಂಧ ಮೂವರು ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು. ನಹೀಂ, ಮೋಹಿನ್, ವಾಸಿಂ ಎನ್ನುವವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಕೊಲೆಯಾದ 8 ಗಂಟೆಯೊಳಗೆ ಕೊಲೆಗಟುಕರನ್ನ ವಶಕ್ಕೆ ಪಡೆದಿದ್ದಾರೆ. ಎರಡು ಯುವಕರ ಗುಂಪುಗಳ ಮಧ್ಯೆ ಹಣ ಮತ್ತು ಯುವತಿ ವಿಚಾರವಾಗಿ ಕಿರಿಕ್ ಆಗಿತ್ತು ಎಂದು ಹೇಳಲಾಗಿತ್ತು. ಸಿದ್ದೇಕ್ ಎನ್ನುವವನ ಬಳಿ ಹಣ ಪಡೆದಿದ್ದ ಲಿಖಿತ್ ಹಣ ಕೇಳಿದಾಗ ಕೊಡದೆ ಅವಾಚ್ಯವಾಗಿ ನಿಂದಿಸಿದ. ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿ ಲಿಖಿತ್ ಗೆ ಡ್ಯಾಗರ್ ನಿಂದ ಇರಿದಿದ್ದಾರೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.